students previous classes alli avu linear equations na study madidru so iga namage already helidru polynomials before going to quadratic munchege namage so polynomial concept na read ಇಲ್ಲಿ ಪಾಲಿನಾಮಿಯಲ್ ಅಂತ ತಾಣಾಗ ಏನಾಗುತ್ತೆ ನಂಬರ್ ಆಫ್ ಟರ್ಮ್ ಮೋರ್ ದಾನ್ ಒನ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಇದ್ರೆ ತಿಳ್ಸ್ಕೊಳ್ತಿ ಪಾಲಿನಾಮಿಯಲ್ ಡಿಗ್ರಿ ಅಂತ ಡಿಪೆಂಡ್ಸ್ ಅಂದ್ರೆ ವೇರಿಯಬಲ್ ಪವರ್ ಮೇಲೆ ಡಿಗ್ರಿನ ಡಿಫೈನ್ ಮಾಡ್ತೀವಿ ಈಗ ನಮಗಿಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಪಾಲಿನಾಮಿಯಲ್ ಬೈ ಮಾನೋಮಿಯಲ್ಸ್ ಈಗ ನಮಗಿಲ್ಲಿ ಹೇಳಿದ್ರು ಈಗ ಮಾನೋಮಿಯಲ್ಸ್ ಅಂತಾಗ ನಮಗೆ ಮಾನೋಮಿಯಲ್ಸ್ ಅಂತಾಗ ನಮಗೆ ಏನಾಗುತ್ತೆ ಟರ್ಮ್ ಕನ್ಸಿಸ್ಟ್ ಓನ್ಲಿ a single term is a for example 2x is a monomials binomials anta nanage enavute binomial binomial is a enavute is an example for the polynomial it consists of two terms it is suppose on the x plus y erdu term iga nanage multiplications iga multiplications of monomials monomials monomial to binomial polynomial and binomial athwa multiplications a polynomial by multiplications of polynomial by monomials monomials the polynomials na yatra multiply martivi for example iga x one term ide x plus y ide another term iga x is one term x plus y is another term so namage x plus y antaraga binomial ge example aguthe just only x term antaraga namage enagutte monomials iga monomials anadu binomial ge multiplications aguthe ee erandu eradu kuda algebraic expressions namage illi yenu ide anta previous alli bracket anta veliri important iga idanna multiply madbekandre edilla product aagide ee x term anadu ಈ ಬೈನಾಮಿಯಲ್ ಟರ್ಮ್ ಇದೆಯಲ್ಲ ಇವೆರಡಕ್ಕೂ ಕೂಡ ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ x ಇಂಟು x ಏನಾಗುತ್ತೆ x ಸ್ಕ್ವೇರ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಪ್ಲಸ್ x ಇಂಟು y ಏನಾಗುತ್ತೆ x y ಆಗುತ್ತಾ ಹಾಗೆ x ಇಂಟು x x ಸ್ಕ್ವೇರ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ x ಇಂಟು y x y ಅಂದ್ರೆ ಈ ಬ್ರಾಕೆಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸಪೋಸ್ ಇದರ x ಇಂಟು 2x ಪ್ಲಸ್ y ಅಂತಾರೆ ಇದು ಮೀನಿಂಗ್ ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು ಬ್ರಾಕೆಟ್ ಹಾಕಿಲ್ಲ ಅಂತ ಮೀನಿಂಗ್ ಸೊ ನನಗೆ ಈ x ಟರ್ಮ್ ಅನ್ನು ಓನ್ಲಿ ಫಾರ್ 2x ಮಾತ್ರ ಮಲ್ಟಿಪ್ಲೈ ಆಗುತ್ತೆ y ಗೆ ಅಂತ ಆ ಒಂದು ಬ್ರಾಕೆಟ್ ಅಲ್ಲಿ ಏನಾಗುತ್ತೆ ಆ ಕಂಪ್ಲೀಟ್ ಆ ವ್ಯಾಲ್ಯೂ ಚೇಂಜ್ ಮಾಡುತ್ತೆ ಅದು ಗೊತ್ತಿರಬೇಕು ಅಷ್ಟೇ ನನಗೆ ಇಲ್ಲಿ ಮೇನ್ ಅಂತ ಅದಕ್ಕೋಸ್ಕರ ನನಗೆ ಇಲ್ಲಿ ಬೈನಾಮಿಯಲ್ ಅಲ್ಲಿ ಬೈನಾಮಿಯಲ್ ಟರ್ಮ್ ಗೊತ್ತಾಗ ನಮಗೆ ಇಲ್ಲಿ ಬ್ರಾಕೆಟ್ ನ ಇಂಡಿಕೇಟ್ ಮಾಡಿ ಈಗ ನಮಗೆ 2 ಇಂಟು ಅಗೇನ್ x ಪ್ಲಸ್ y ಅಂದ್ರೆ ಇದರ ಮೀನಿಂಗ್ ಬೇರೆ ನೆಕ್ಸ್ಟ್ 2 ಇಂಟು ಆಫ್ x ಪ್ಲಸ್ y ಅಂದ್ರೆ ಇದರ ಮೀನಿಂಗ್ ಬೇರೆ ಇವೆರಡು ಕೂಡ ಈಕ್ವಲ್ ಆಗುತ್ತೆ ನಾಟ್ ಈಕ್ವಲ್ ಕರೆ ಅಲ್ಲಿ ಬ್ರಾಕೆಟ್ ಅನ್ನೋದು ಡಿಫರೆಂಟ್ ಈಗ 2 ಅನ್ನೋದು ಓಲ್ ಇನ್ ಬ್ರಾಕೆಟ್ x ಪ್ಲಸ್ y ಗೆ ಮಲ್ಟಿಪ್ಲೈ ಆಗುತ್ತೆ ಈ 2 ಅನ್ನೋದು ಓನ್ಲಿ ಫಾರ್ x ನಾಟ್ y ಸೋ ಅದರಿಂದ ಅವ ಮಲ್ಟಿಪ್ಲೈ ಮಾಡಬೇಕು ಇದನ್ನ 2 ಇಂಟು x 2x ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ 2 ಇಂಟು y 2y ಆಗುತ್ತೆ ಇಲ್ಲಿ ಏನಾಗುತ್ತೆ ಓನ್ಲಿ x ಮಾತ್ರ ಆ 2 ಅನ್ನೋದು ಮಲ್ಟಿಪ್ಲೈ ಆ ಬ್ರಾಕೆಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದು ಇಲ್ಲಿ ನಮಗೆ ಗೊತ್ತಿರಬೇಕು ಈಗ ನಮಗೆ ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್ ಈಗ ನಿಮಗೆ ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್ ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಬಂದಿರ ಆ ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್ ಈಗ ನಮಗೆ ಡಿವಿಷನ್ ಅಂದ್ರೆ ಭಾಗ ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್ ಈಗ ಡಿವಿಷನ್ ಆಫ್ ಪಾಲಿನಾಮಿಯಲ್ ಅಲ್ಲಿ ಡಿವೈಡ್ ಮಾಡಿ ಈಗ ಎರಡು ಟರ್ಮ್ಸ್ ನಾವು ಡಿವೈಡ್ ಮಾಡೋಣ ಈಗ ಒಂದು ಫಾರ್ ಎಕ್ಸಾಂಪಲ್ ತಾಂತೀನಿ ಈಗ ಯಾರೋ ಒಂದು ಆ ಒಂದು ಪಾಲಿನಾಮಿಯಲ್ ಇದೆ ದಟ್ ಇಸ್ ಎ ಪಾಲಿನಾಮಿಯಲ್ ಅಂದ್ರೆ ದಟ್ ಇಸ್ ಎ 6x² 16 ಹೇಗೆ ಹೇಳೋದು 16x² ಪ್ಲಸ್ ಅಗೇನ್ 8x³ ಮೈನಸ್ 2x 16x x² ಪ್ಲಸ್ 8x³ minus 2x plus 4 to divide this term by yarinda yarinda adu kodu 1 plus 4x square 1 plus
plus 4x square minus 2x. One term. Ini one term. Jadi ini four term aja. Ini nanti lihat. Alih pun 4 term. Ekalnya to divide this term by this term. So nanti ya itu polinomial ya. Kita dapat polinomial. Noda. Ini kan kita standard form of polinomial form dia. Nanti standard form of polinomial yang dari standard yang dari P of x is the form of a0 x to the power of n plus a1 x to the power of n minus 1 so on plus a n number 2. So then what is degree n is a degree n either ascending or descending order the express form of the code. Here ascending is a ricky curve or put the ricky curve. Here again ascending is a ricky curve. Here chicken the dotted ascending. Here descending is the dotted ಚಿಕ್ಕದು ಈಗ ನಮಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ವೇರಿಯಬಲ್ಸ್ ಪವರ್ಸ್ ಗಳು ಹೈಯೆಸ್ಟ್ ಪವರ್ಸ್ ನ ಫಸ್ಟ್ ಬರಬೇಕು ನೆಕ್ಸ್ಟ್ ಲೀಸ್ಟ್ ಪವರ್ಸ್ ನೆಕ್ಸ್ಟ್ ಈಗ ಲೀಸ್ಟ್ ಪವರ್ಸ್ ಅಥವಾ ಫಸ್ಟ್ ಲೀಸ್ಟ್ ಪವರ್ಸ್ ಕೊಟ್ಬಿಟ್ಟು ಈಗ ನಕ್ಕಿನ ಸ್ವಲ್ಪ ಜಾಸ್ತಿ ಇದ್ದಿನ ಸ್ವಲ್ಪ ಜಾಸ್ತಿ ಅಂದ್ರೆ ಐದರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಪಾಲಿನೋಮಿಯಲ್ ಎಕ್ಸ್‌ಪ್ರೆಷನ್ಸ್ ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕಬೇಕು ಈಗ ಅಸೆಂಡಿಂಗ್ ಅಂತ ಅಂದ್ರೆ ಏನಾಗುತ್ತೆ ಏರಿಕೆ ಕ್ರಮ ಅಂತ ಡಿಸೆಂಡಿಂಗ್ ಅಂದ್ರೆ ಇಳಿಕೆ ಕ್ರಮ ಅಂತ So, ini ascending order. First number, yang polinomial divide berapa? 16x square plus 8x cube minus 2x plus 4 divide berapa? Yang ini 1 plus 4x square minus 2x. First ini, ini standard form of ini ya, ini ascending form atau descending form ini express berapa? Ini kan ini 16x square itu kan ini power berapa? Ini cube. Ah, first cube plus 8x cube. Dan ini cube 1 plus square berapa? Ini plus ಲೇಡಿ ಲನ್ ಸೈನ್ ಪ್ಲಸ್ ಪ್ಲಸ್ 16x ಸ್ಕ್ವೇರ್ ನೆಕ್ಸ್ಟ್ ಏನಿದೆ ಮೈನಸ್ 2x ಇಲ್ಲೇನಿದೆ ಪ್ಲಸ್ 4 ಇದರ ಎರಡನ್ನ ಡಿವೈಡ್ ಮಾಡಬೇಕು 1 ಪ್ಲಸ್ 4x ಸ್ಕ್ವೇರ್ ಮೈನಸ್ 2x ನ ಡಿವೈಡ್ ಮಾಡೋಣ ಸೋ ನಮಗೆ ಡಿವೈಡ್ ಅಂದ್ರೆ ಏನು ಬರುತ್ತೆ ಅಲ್ವಾ ಸೋ ಅಲ್ಲಿ ಇನ್ನೊಂದು ಪ್ರಶ್ನೆ ಹೈಯೆಸ್ಟ್ ಪವರ್ ಇದೆ ಏನಿದೆ x ಸ್ಕ್ವೇರ್ ಸೋ ಫಸ್ಟ್ 4x ಸ್ಕ್ವೇರ್ ನೆಕ್ಸ್ಟ್ ಲೀಸ್ಟ್ ಇದೆ ಏನಿದೆ ಮೈನಸ್ 2x ಮೈನಸ್ 2x ನೆಕ್ಸ್ಟ್ ಏನಿದೆ ಪ್ಲಸ್ 1 ಆಗುತ್ತಾ ಅರೆ 4x ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇದ್ದ ಈ ಒಂದು ಟರ್ಮ್ನ ನಾವು ಡಿವೈಡ್ ಮಾಡ್ತೀವಿ ನಾವು ಆಲ್ರೆಡಿ ಹೇಳಿದ್ದೀವಿ ಅಂದ್ರೆ ಈ ಫಾರ್ಮ್ ಅಲ್ಲಿ ಇದನ್ನ ಡಿವೈಡ್ ಇದನ್ನ ಏನಂತೀವಿ ಡಿವೈಸರ್ಸ್ ಇದನ್ನ ನಾವು ಅಸಿ ಈ ಟರ್ಮ್ ಈ ಪೋಷ ಬರ್ತಪ್ಪ ಇದನ್ನ ನಾವು ಡಿವೈಸರ್ ಡಿವೈಸರ್ ಅಂತೀವಿ ಇದನ್ನ ನಾವು ಡಿವಿಡೆಂಡ್ ಡಿವಿಡೆಂಡ್ ಯಾವ ಟೈಪ್ ಇರಬೇಕು ಅಣ್ಣ ಮಡಿ ಕೊಡ್ಬರು ಅಲ್ಲಿ ನಿಮಗೆ ಗೊತ್ತಿರಬೇಕು ಡಿವಿಡೆಂಡ್ ಡಿವಿಡೆಂಡ್ ನೆಕ್ಸ್ಟ್ ಬರ್ತಕ್ಕಂತ ಆನ್ಸರ್ ಇದೆಲ್ವಾ ಬರ್ಸ್ಕೊಂಡು ಆನ್ಸರ್ ಇದ್ರಿಲ್ವಾ ಅದನ್ನ ನಾವು ಪೋಷನ್ 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 ಇದೆ ಲಾಸ್ಟ್ ಗೊತ್ತಿರೋ ರಿಮೈಂಡರ್ ವಿಶೇಷ ಅಂತಿಸ್ಕೊಂಡಿ ರಿಮೈಂಡರ್ ರಿಮೈಂಡರ್ ಅದರಿಂದ ಸೋ ಅದನ್ನ ನಾವು ರಿಮೈಂಡರ್ ಅಂತ ಎಕ್ಸ್‌ಪ್ರೆಸ್ ಮಾಡ್ತೀವಿ ರಿಮೈಂಡರ್ ನೀರಮಿ ಸೋ ಇಸ್ ಭಾಜ್ಯ ಅಲ್ವಾ ಸರ್ ನಮಗೆ ಭಾಜಕ ಕೋಶಂತ ನಂಗಿಲಿ ಭಾಜಕ ಭಾಗಲಬ್ಧ ಕೋಶಂತನ ಭಾಗಲಬ್ಧ ಅಂತೀವಿ ಕೋಶಂತ ಪುರುಷನ ಇದರಲ್ಲಿಗೆ ಅದನ್ನ ಭಾಗಲಬ್ಧ ಅಂತೀವಿ ಇದು ಭಾಜಕ ಅಂತೀವಿ ನೆಕ್ಸ್ಟ್ ಭಾಗಲಬ್ಧ ಶೇಷ ಅಂತ ಗೊತ್ತಿರಬೇಕು ಅಷ್ಟೇ ನಮಗೆ ನಿಮ್ಗೆ ಗೊತ್ತಿರಲಿ ಭಾಜಕ ಭಾಜ್ಯ ಭಾಜಕ ಭಾಜ್ಯ ಭಾಗಲಬ್ಧ ಶೇಷ ಗೊತ್ತಿಲ್ವಾ ನಾವು ಡಿವಿಡೆಂಡ್ ಭಾಜ್ಯ ಅಂತೀವಿ ಈ ಭಾಜಕನ ಡಿವೈಸಸ್ ಅಂತೀವಿ ಕೋಶಂಟ್ ಕೊಟ್ಟರೆ ಅದನ್ನ ಭಾಗಲಬ್ಧ ಅಂತೀವಿ ರಿಮೈಂಡರ್ನ ಶೇಷ ಹಿಂಗೆ ಅದು ಅಟ್ಲೀಸ್ಟ್ ಡಿವೈಸರ್ ಡಿವಿಡೆಂಡ್ ರಿಮೈಂಡರ್ ಮತ್ತು ಈ ಕೋಶನ್ ಬರ್ತಕ್ಕಂಥ ಆನ್ಸರ್ನ ನಾವು ಕೋಶಂಟ್ ಅಂತೀವಿ ಇದು ನಾವು ಯಾವ್ದಾರ ಡಿವೈಡ್ ಮಾಡ್ತೀವಿ ನಿಮಗೆ ಗೊತ್ತಿದೆ ಸೊ ನಮ್ಗೆ ಯಾವ್ದಾರ ಡಿವೈಡ್ ಮಾಡಬೇಕು ಸೊ ಇಲ್ಲಿ ಎಕ್ಸ್ ಟರ್ಮ್ ಇದೆ ಅಂದ್ರೆ ಹಾರ್ಡ್ ಟೆಂತ್ ಹೋದ್ರೆ ಸೊ ನಮ್ಗೆ ಏನಾಗುತ್ತೆ ಏಟ್ ಎಕ್ಸ್ ಕ್ಯೂ ಬೇಕಾದ್ರೆ ಇದಕ್ಕೆ ಯಾಕೆ ಮಲ್ಟಿಪ್ಲೈ ಮಾಡಬೇಕು ಟೂ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು ನೋಡಿ ಮಾನೋಮಿಯಲ್ ಟ್ರೈನೋಮಿಯಲ್ ಮಲ್ಟಿಪ್ಲೈ ಹಾಗಾದ್ರೆ ನಿಮಗೆ ಟೂ ಎಕ್ಸ್ ಅಂತ ಅಂದ್ರೆ ಮೂರು ಮಲ್ಟಿಪ್ಲೈ ಮಾಡಿ ಟೂ ಫೋರ್ ದ ಫಸ್ಟ್ ಏಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಏಟ್ ಟು ಸಾರಿ ಟೂ ಟೂ ಸಾ ಫೋರ್
x into x x square ini benda a plus into plus plus a 2 x into benda x ini yang sama dengan apa kan minus mana so nanti a x cube itu plus r ini itu minus r so nanti plus 4 x square plus nanti 20 x cube apa itu ini yang awalnya plus minus ini minus minus ini minus 4 x ini plus 4 next again one problem three again x cube na x plus one problem so nanti lain awalnya x cube itu nanti again inner term ini sorry x square bah so nanti inner term ini x plus one problem so nanti ini akar apa itu ista nanti ini portion itu apa ini nanti nanti remainder nanti ini portion itu ini bantal itu portion portion itu nanti divide again divide mana tuh bantal sah kastiran at least a position divide itu nanti portion itu nanti divide itu nanti remainder nanti nanti sebab ini nanti enough sah kastiran